ಮಾಡಲಿ, ಅವ್ರ ಎಂ ಎಲ್ ಎ ಅವ್ರು ಹೋರಾಟ ಮಾಡ್ತಾರೆ, ನಾವು ಜೊತೆಯಲ್ಲಿ ನಡಬೇಕಾದ್ರೆ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನ್ನ ಸೈಟ್ ಐತೆ, ನನ್ನ ಜಮೀನ್ ಐತೆ, ನಾನು ಮಾತ್ರ ಹೋರಾಟ ಮಾಡ್ಬೇಕು ಅಂತಲ್ಲ. ಯಾರು ಕಷ್ಟದಲ್ಲಿ ಇರ್ತಾರೆ ಇಲ್ಲದೆ ಇರೋದು ಸಪೋರ್ಟ್ ಮಾಡ್ಬೇಕು ನಾವು. ಏ ನಂದೇ ಜಮೀನ್ ಇಲ್ಲ ಬಿಡ್ರಿ, ಹೋದ್ರೆ ಅವನ ತೋಟದಲ್ಲಿ ತಂದದಲ್ಲ, ಅವನು ನಮ್ಮ ಬಂಧು, ನಮ್ಮ ರೈತ ಅವನು. ಇಡೀ ಕ್ಷೇತ್ರ ಜನತೆಯನ್ನು ಸೇರಿಸ್ಕೊಂಡು ಹೋರಾಟವನ್ನ ಮಾಡೋಣ. ಇದೇನು ಇಲ್ಲಿಗೆ ಹೋರಾಟ ನಿಲ್ಲಬಾರ್ದು. ನೀವು ಕರೆಕ್ಟಾಗಿ ನಿರಂತರ ಮಾಡ್ತಾ ಇದ್ದೀರಿ, ಕಾಟಾಚಾರಕ್ಕೆ ಹೋರಾಟ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಅಂದ್ರೆ ಏನೊಂದು ಪೇಪರಲ್ಲಿ ಬರಬೇಕು ಮಾಡ್ತಾ ಇದ್ರಿ, ನಿರಂತರ ಹೋರಾಟ ಮಾಡ್ತಾ ಇದ್ರಿ. ಖಂಡಿತ ಸರ್ಕಾರ ಇದಕ್ಕೆ ಪಡೀತದೆ, ಸರ್ಕಾರಕ್ಕೊಂದು ಪ್ರಾವೀಣ್ಯ ಇದೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇವ್ರು ಹೇಳ್ಬೋದು ನಾವು ಸ್ಕೀಮ್ ಅಪ್ರೂವಲ್ ಮಾಡೋದಿಲ್ಲ, ನಾವು ಬ್ಯಾಡ್ ಆದ್ರೆ ಮುಗಿದೋಯ್ತು. ಇದು ಸರ್ಕಾರ ತೀರ್ಮಾನ, ಇದು ಕೋರ್ಟ್ ಏನು ನೀನು ಬಲಂತ ಮಾಡಲೇಬೇಕು ಅಂತ ಏನು ಹೇಳೋದಿಲ್ಲ. ಭೂ ಸ್ವಾಧೀನ ಯಾವಾಗೈತೆ, ಇವರು BDA-ನವ್ರು ಹೋಗಿದ್ರು, ಅದನ್ನು ಮತ್ತೆ ಮರುಸ್ವಾಧೀನ ಮಾಡಿ ಹೇಳೈತೆ ಅವ್ರಿಗೆ. ಅಂದರೆ ಸರ್ಕಾರ ಇಲ್ಲ, ಅಲ್ಲಿ ಈಗಾಗಲೇ ಡೆವಲಪ್ಮೆಂಟ್ ಆಗಿರೋದ್ರಿಂದ ಮತ್ತು ನಾವು ಸ್ಕೀಮ್ ಮಾಡೋದಿಲ್ಲ, ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಮುಗಿದೋಯ್ತು. ಒಂದೇ ಒಂದು ಅಪ್ಡೇಟ್ ಆದರೆ ಕೇಸ್ ಕಲಾಸು. ಇವ್ರು ಆಗ್ತಾ ಇಲ್ಲ ಏನು ಅಂತೇಳಿ ಅರ್ಥ ಆಗ್ತಾ ಇಲ್ಲ ನಮಗೆ ಅದನ್ನು. ಆದರೂ ಕೂಡ ಜನಬಲದ ಮುಂದೆ ಯಾವ ರಾಜಕೀಯ ಬಲ ಏನು ಇರೋದಿಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೀವಿ. ನಾನು ಹೇಳ್ದಲ್ಲ, ನೀವು ಕೆಟ್ಟದನ್ನೋ ಆಗಲಿ ಒಳ್ಳೇದಾಗಬೇಕು ಅಂದರೆ ಅದು ಒಳ್ಳೇದಾಗಲಿ, ಎರಡಕ್ಕೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಮತ್ತು ನಾನು ಹೋರಾಟದಲ್ಲಿ ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರೋಣ. ನಾವು ಯಾವುದೇ ಗಲಾಟೆ ಪಲಾಟೆಗಳು ಹೋರಾಟಗಳು ಮುಷ್ಕರಗಳು ಅಂದರೆ ಹಿಂದೆ ನಿಂತ್ಕೊಳ್ಳೋದಲ್ಲ, ನಾವೆಲ್ಲ ನಮ್ಮ ಫ್ರೆಂಡ್ ಲೈನ್ ಬಂದು ನಿಂತ್ಕೊಂಡು ಹೋರಾಟ ಮಾಡಿರತಕ್ಕಂಥವ್ರು. ಸೊ ನೀವು ಯಾವುದು ಕೂಡ ಕೆಲವರು ಭಾಳ ಜನ ಚಿಂತಿತರಾಗೋಗ್ರೆ ಮುಂದಕ್ಕೇನೋ, ನಮ್ಗೆ ಇರೋದೇ ಒಂದು ಇಷ್ಟಲ್ಲ ಜಮೀನು, ಮನೆಗಳು ಹೊಡೆದಾಕ್ಬಿಡ್ತಾರೋ ಏನೋ, ಈ ಥರ ಪಾಪ ಮನೆಗಳೆಲ್ಲ ನೋಡ್ತೀವಲ್ಲ, ಅಂಥ ಒಂದು ಇಕ್ಕಟ್ಟು ಪರಿಸ್ಥಿತಿಯಲ್ಲ ಅವರೇ. ಯಾವುದಕ್ಕೂ ಎದೆ ಮುಂದಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಮ್ಮ ಮುಖಂಡರ ಜೊತೆಯಲ್ಲೂ ಕೂಡ ಮಾತಾಡಿ ನಾನು ಕೂಡ ಇದಕ್ಕೇನು ಪರಿಹಾರ ಆಗಬೇಕು ಅಂತಕ್ಕಂಥದ್ದು ಮಾತಾಡೋಣ. ವರ್ಷ ಕಮ್ ವರ್ಷ ಹಂಗೋರು ಏನಾರ ಬಂತು ಅಂತಂದರೆ ನಾವು ಜನ ಗಟ್ಟಿಯಾಗಿ ನಿಂತ್ಕೋಬೇಕಾಗ್ತದೆ. ಯಾಕಂದರೆ ನೋಡ್ರಿ, ಕುರುಕ್ಷೇತ್ರ ರಾಮಾಯಣ ನಡೆದಿದ್ದು ಕೂಡ ಜಮೀನು ಉಳಿಸ್ಕೊಳಕ್ಕೆ, ಅಂದರೆ ಅವರವರ ರಾಜಭಾರಗಳು ಉಳಿಸ್ಕೊಳಕ್ಕೆ ಹೋರಾಟ ನಡೆದಿರೋದು. ಒಂದೊಂದ್ಸರಿ ಈ ಥರ ನಮ್ಮ ಆಸ್ತಿನ ಉಳಿಸ್ಕೊಬೇಕಾದ್ರೆ ಹೋರಾಟಗಳು ಮಾಡಲೇಬೇಕಾಗ್ತದೆ. ಯಾವುದು ಕೂಡ ಸುಲಭವಾಗಿ ಹೆಣ್ಣು ಒಂದು ಮಣ್ಣು ಅಷ್ಟು ಸುಲಭವಾಗಿ ಕೈ ಸಿಗೋದಿಲ್ಲ, ಭಾಳ ಹೋರಾಟಗಳು ನಡೆದವೆ ಇತಿಹಾಸ ಏನು ಇರೋದಾಗ. ಆ ಥರ ನೀವು ಹೋರಾಟ ಕರೆಕ್ಟಾಗಿ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಖಂಡಿತವಾಗಿರ್ತದೆ. ನಾನು ನಿಮ್ಮ ಜೊತೆಯಲ್ಲಿ ನೀವು ಯಾವುದೇ ಥರದ ಹೋರಾಟಕ್ಕೆ ನಾನು ಕರೆದ್ರು ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಭಾಗವಹಿಸ್ತೀನಿ. 27ರವರೆಗೂ ನನ್ನ ಕುಟುಂಬದ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ, ಅದ್ರ ಮಧ್ಯದಲ್ಲಿ ಬರಬೇಕು ಅಂದ್ರೆ ನಾನು ಬರ್ತೀನಿ, ಬಿಡು ಮಾಡ್ಕೊಂಡು. ಯಾವ್ದಾರು ನಿಮ್ದು ಮನವಿ ಕೊಡೋದು ಹೋರಾಟ ಇನ್ಯಾರನ್ನ ಆಫೀಸರ್ಸ್ ಬಂದ್ರೆ ಅಂದ್ರೆ ನನಗೊಂದು ಫೋನ್ ಹಾಕಿ, ದಯವಿಟ್ಟು ಆಫೀಸರ್ ಬರ್ತಾರಲ್ಲ ದಯವಿಟ್ಟು ಅವರಿಗೆ ನಿಮ್ಗಿರೋ ನಾವು MLA ನಿಂತ್ಕೊಂಡ್ರೆ ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ನಾವು ಕೊಡ್ತೀವಿ. ಫೋನ್ ಮಾಡ್ರಿ, ಖಂಡಿತವಾಗಿ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಿಮ್ಮ ಜೊತೆ ಒಂದು 2 ಗಂಟೆ ಧರಣಿ ಮಾಡಬೇಕು ಅಂದ್ಕೊಂಡಿದ್ವಿ. ಇವತ್ತು ನಮ್ಮದು ಕೂಡ ಗೌರ್ನರ್ದು ಮತ್ತು ಇವತ್ತು ಬಜೆಟ್ ಅಪ್ರೂವಲ್ಗೆ ಹೋಗ್ತಾರೆ, ಅಂದರೆ ಅದೇನು ಚರ್ಚೆನೇ ಇಲ್ಲ, ಹಂಗೆ ಅಪ್ರೂವಲ್ ಓಕೆ ಅಂತಾರೆ ಅಷ್ಟೇ. ಓಕೆನಾ, ಏನೋ ಒಂದು ಹಾಕ್ಕೊಂಡಿಲ್ಲ ಅಂತ ಕಡೆಗೆ. ಸೊ ಅದರದ್ದು ಅವ್ರದ್ದು ನಾವು ಮಾಡ್ತಾರೆ, ನಾವು ವಿರೋಧ ಪಕ್ಷದ ನಾವೇನು ಹೋರಾಟ ಮಾಡಬೇಕು ನಾವು ಕೂಡ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಹೋರಾಟ ಮುಂದುವರಿಲಿ. ನಂಜುಂಡಪ್ಪ ಅವರೇ, ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಇರ್ತೀವಿ. ಎಲ್ಲ ನಮ್ಗೆ ಗೊತ್ತಿರೋಂಥವ್ರು ಇರ್ತಾರಂಥವ್ರೆಲ್ಲ ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಇದ್ದಂಗೆ, ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗವಹಿಸಿಲ್ಲ ಅಂತಂದ್ರೆ ನಾನು MLA ಆಗಿ ಏನು ಪ್ರಯೋಜನ ಆಗ್ತದೆ? ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನಾನು ಹೋದ ತಕ್ಷಣ ಎಲ್ಲ ಹೋಗ್ಬಾರ್ದು. ಹಾಂ, ಸೇರ್ಕೊಂಬೇಕು ಇನ್ನೂ ಕೂಡ ಅಂತ ಕಡೆಗೆ. ಇನ್ನೂ ಒಂದು ಹೇಳ್ತೀನಿ, ನಾವು ಸರಿಯಾದ ಸಮಯ ಇದು ಮೊನ್ನೆ ಹೇಳಿದ್ರಿ ಏರ್ ಶೋಗೆ ತಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ. ಅದು ಲೀಗಲ್ಲ ಇಲ್ಲೀಗಲ್ಲ ನಮ್ದು, ನಾವು ಉಳ್ಕೊಬೇಕು ಫಸ್ಟು. ಅದು ರಾಷ್ಟ್ರದ ಪ್ರತಿಷ್ಠಿತ ಆಗಿದ್ರು ಕೂಡ ನಾವು ಒಂದೇ ಒಂದು ಮನವಿ ಕೊಡ್ರಿ, ನಾವು ಪೊಲೀಸ್ ಸ್ಟೇಷನ್ ಸರ್ಕಲಲ್ಲಿ 21ನೇ ತಾರೀಕು ಇಲ್ಲ 22ನೇ ಇಪ್ಪತ್ತು ಪ್ರಾರಂಭ ಆಗ್ತದೆ, 20 ತಾರೀಕು ನಾವು ಅಲ್ಲಿ ರಸ್ತೆ ತಡೆ ಮಾಡಿ ಧರಣಿ ಮಾಡ್ತೀವಿ ಅಂತೇಳಿ ಒಂದು ಕೊಟ್ಬಿಡ್ರಿ SP ಸಮೀಕ್ಷೆ ಅವ್ರಿಗೆ, ನೀವೊಂದು ಕೊಡ್ಬೇಕಂತ ಕಡೆಗೆ ನಾವೇ ಕೊಟ್ಬಿಟ್ಟು ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ 5 ನಿಮಿಷ ರೋಡ್ ಬ್ಲಾಕ್ ಆದರೆ ಅದು ಇಂಟರ್ನ್ಯಾಷನಲ್ ಯೂಸ್ ಆಗ್ತದೆ, ಅದು ಇಂಟರ್ನ್ಯಾಷನಲ್ ಯೂಸ್ ಆಗ್ತದೆ. ಸುಲಭ ಅಲ್ಲ ಅದು, ರೋಡ್ ಬ್ಲಾಕ್ ಮಾಡೋಕೆ ಬಿಡಲ್ಲ. ಆದರೂ ಕೂಡ ನಮ್ಮ ಒಂದು ಇದಕ್ಕೆ ಮಾತುಕತೆಗೂ ಕರೆದಿಲ್ಲ. ಸೊ ಇದು ನಮ್ಮದು ಅಂತಿಮವಾದಂಥ ಹೋರಾಟ. ಸೊ ನಾವು ಯಲಹಂಕ ಪೊಲೀಸ್ ಸ್ಟೇಷನ್ ಸರ್ಕಲ್ಲು, ಯಾಕಂದರೆ ಏರ್ಪೋರ್ಟ್ ರೋಡ್ ನಾವು ಧರಣಿ ಕೊಡೋಕೆ ಪರ್ಮಿಷನ್ ಕೊಡಲ್ಲ. ಯಲಹಂಕ ಪೊಲೀಸ್ ಸ್ಟೇಷನ್ ಸರ್ಕಲ್ ಕೂತ್ಕೊಂಡ್ರೆ ಸಾಕು, ಎಲ್ಲ ಜಾಮ್ ಆಗುತ್ತೆ ಅಂತ ಕರೆ. ಸೊ ಆ ದೃಷ್ಟಿಯಿಂದ ಅದನ್ನು ಒಂದು ತಾವು ಮುಖಂಡರು ಕೂತ್ಕೊಂಡು ಲೀಗಲಿಗೆ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನನ್ನು ಕೂಡ ಮಾಡಿ ಅಂತೇಳಿ ತಮ್ಮೆಲ್ಲರೂ ಕೂಡ ಹೊಂದಿಸಿ 24ನೇ ತಾರೀಕು 27ನೇ ತಾರೀಕು ಸ್ವಲ್ಪ ಧರಣ ಜಾಸ್ತಿ ಮಾಡಬೇಡ್ರಿ, ಎಲ್ಲ ಮದುವೆ ಹೋಗ್ಬೇಕಾಗ್ತದೆ. ಗೊತ್ತಿಲ್ಲ, ಆಮೇಲೆ ಬಂದು ಕೂತ್ಕೊಳ್ತೀನಿ. 17 ಕ್ಲೋಸಾ? ಅವರ ಅಪ್ಪ ಇಲ್ಲೇ ಬಂದು ಮುಟ್ಟಿಸ್ತೀರಿ, ಅಲ್ಲಿ ನೋಡ್ಕೊಂಡಾರೆ ನಮ್ದು. ಆಮೇಲೆ ಮುಗಿಸ್ಕೊಂಡೆ ಎಲ್ಲ ಫುಲ್ ಇಲ್ಲೇ ಬರೋಣ ಸರಿ ಎಲ್ಲರೂ.
ಸುಮ್ಮನೆ ಹೇಳ್ತೇನೆ.